ನೋಡಿ ಇದು ಕಂಚು ಹೇಗೆ ಶಬ್ದ ಸಾರಿ ಸಾರಿ ಫೈಬರ್ ಫೈಬರ್ ಶಬ್ದ ನೋಡಿ ಕುಂಬಾರನಿಗೆ ವರುಷ ದೊಣ್ಣೆಗೆ ನಿಮಿಷ ಹಾಗಿದೆ ಇವತ್ತಿನ ಒಂದು ಕಲೆ ಬಗ್ಗೆ ಅಷ್ಟು ಟೀಕೆ ಟಿಪ್ಪಣಿಗಳು ಬರ್ತಾ ಇದೆ ಎಂತ ಒಂದು ದ್ರೋಹ ಮಾಡಿದ್ದಾರೆ ಅನ್ನುವಂಥದ್ದು ಜನತೆಗೆ ಗೊತ್ತಾಗ್ತದೆ ಈ ಒಂದು 33 ಡೈ ಕಂಚಿನ ಪ್ರತಿಮೆ ಕಂಚಿಂದೇ ನಾವು ಮಾಡಿರೋದು ಇದು ಸತ್ಯ ಕಲಾವಿದನ ಬಗ್ಗೆ ಕಲಾವಿದನ ಕಷ್ಟನ ಸ್ವಲ್ಪ ನೀವು ತಿಳ್ಕೊಳ್ಬೇಕು ನಮ್ಮ ಕಲಾವಿದನೂ ಸಮಾಜದ ಒಂದು ಭಾಗ ಅವನಿಗೂ ಮಕ್ಕಳು ಮರಿ ಅಥವಾ ಸಂಸಾರ ಅಂತ ಇರುತ್ತೆ ಈಗ ನನಗೆ ಬರುವಂಥ ಆರ್ಡರ್ಗಳಿರ್ಬೋದು ಬೇರೆಯವರು ನನ್ನ ನಂಬಿ ನನಗೆ ಕೊಡುವಂಥ ಆರ್ಡರ್ಗಳು ನಿಂತು ಹೋಗ್ಬೋದು ನನಗೆ ಫೈಬರ್ ಅಂತ ಹೇಳಿ ನನಗೆ ನಂಬಿಸಿ ನನಗೇನು ಸಿಗಬೇಕು ಒಂದು ಪೀಸ್ ಇಟ್ಕೊಂಡು ನಮ್ಗೆ ತೋರಿಸ್ತಾ ಇದ್ದಾರೆ ಇದು ಫೈಬರ್ ಫೈಬರ್ ಅಂತ ನಾನು ಅದು ಏನಕ್ಕೆ ಹಾಕಿದ್ದೀನಿ ಅಂತಲೂ ಹೇಳ್ತೀನಿ ಅದು ಫೈಬರ್ ಅಲ್ಲ ಈ ಥರ ನಾವು ವೇಸ್ಟ್ ಆಗಿ ವೇಸ್ಟ್ ಮಾಡಿರುವಂಥ ಪೀಸ್ಗಳು ಯಾಕೆ ನನ್ನ ಕಲೆಗೆ ನಾನು ಗೌರವ ಕೊಟ್ಟಿಲ್ಲ ಅಂತಂದ್ರೆ ನಾನು ಬಿಟ್ಟೇ ಬಿಡ್ತೀನಿ ಕಲಾಕೃತಿಗಳಿದ್ರೆ ನನ್ನ ಹೆಸರು ಕೃಷ್ಣನಾಯಕ ನಾನು ಕರ್ನಾಟಕದ ಸಾಕಷ್ಟು ಕಲಾಕೃತಿಗಳನ್ನು ಮಾಡಿದ್ದೀನಿ ಇನ್ನೂ ಬೇಕಾದಷ್ಟು ಕಡೆಗೆ ಇಂಥ ಒಂದು ಪರಿಶ್ರಮಕತೆ ಕಲಾಕೃತಿಗಳು ಯಾವುದೇ ಕಲಾಕೃತಿಗಳು ನನ್ನ ಕರ್ನಾಟಕದಲ್ಲಿ ಇದೆ ಯಾಕೆಂದ್ರೆ ನನ್ನ ಹುಡ್ದಾಗಿಂದ ನಾನು ನನಗೆ ಬುದ್ಧಿ ಬಂದನಿಂದ ನಾನು ಈ ಕಲಾವಿದ ನನಗೆ ಕಲೆ ಬಿಟ್ಟು ನನಗೆ ಬರೀ ಏನೂ ಗೊತ್ತಿಲ್ಲ ನಾನೊಬ್ಬ ಬರೀ ಕಲಾವಿದ ಅಷ್ಟೇ ಇವತ್ತು ಈ ಪರಶುರಾಮನ ಒಂದು ಸ್ಟ್ಯಾಚ್ಯು ಬಗ್ಗೆ ವಿವಾದ ಇಬ್ಬಿರೋದಕ್ಕೆ ನಾನು ಸತ್ಯ ಹೇಳಬೇಕಾದ ಪರಿಸ್ಥಿತಿ ಬಂದಿದೆ ಒಂದು ಗಾದೆ ಮಾತು ಹೇಳ್ತೀನಿ ಸ್ನೇಹಿತರೆ ಕುಂಬಾರನಿಗೆ ವರುಷ ದೊಣ್ಣೆಗೆ ನಿಮಿಷ ಹಾಗಿದೆ ಇವತ್ತಿನ ಒಂದು ಕಲೆ ಬಗ್ಗೆ ಅಷ್ಟು ಟೀಕೆ ಟಿಪ್ಪಣಿಗಳು ಬರ್ತಾ ಇದೆ ನಾನು ಇವಾಗಲೂ ಹೇಳ್ತಾ ಇದ್ದೀನಿ ಕಲೆ ಈ ಒಂದು 33 ಡೈ ಕಂಚಿನ ಪ್ರತಿಮೆ ಕಂಚಿಂದೇ ನಾವು ಮಾಡಿರೋದು ಇದು ಸತ್ಯ ಹಾಗೇನೆ ಅದರಲ್ಲಿ ಮಿಸ್ಟೇಕ್ಸ್ಗಳು ಏನೇನು ಆಗಿದೆ ಅದನ್ನು ನಾನು ಸರಿ ಮುಂದಿನ ದಿನಗಳು ನಾನು ಸರಿ ಮಾಡಬೇಕು ಅನ್ನೋದು ಮತ್ತೆ ನಾನು ರಿಪೀಟ್ ಮಾಡ್ತಾ ಇರೋದನ್ನು ಸತ್ಯ ಹಾಗೆ ನೀವು ಯಾರ್ಯಾರು ಹೇಗೆ ಏನನ್ನ ಹೇಳ್ತಾ ಇದ್ದಾರಲ್ಲ ಅದು ಯಾಕೆ ಹೇಳ್ತಾ ಇದ್ದಾರೆ ನಮ್ಗಂತೂ ಗೊತ್ತಿಲ್ಲ ಕಲಾವಿದನ ಬಗ್ಗೆ ಕಲಾವಿದನ ಕಷ್ಟನೂ ಸ್ವಲ್ಪ ನೀವು ತಿಳ್ಕೊಳ್ಬೇಕು ಸಮಾಜದವ್ರಿಗೂ ನಮ್ಮ ಕಲಾವಿದನೂ ಸಮಾಜದ ಒಂದು ಭಾಗ ಯಾಕಂದ್ರೆ ಅವನಿಗೆ ನೋವು ಮಾಡೋದ್ರಿಂದ ಕಲೆಗೆ ಎಷ್ಟು ನೋವಾಗುತ್ತೆ ಅವನು ಬೇರೆ ಕಲಾಕೃತಿಗಳನ್ನು ಮಾಡೋಕ್ಕಾಗಲ್ಲ ಅವನಿಗೂ ಮಕ್ಕಳು ಮರಿ ಅಥವಾ ಸಂಸಾರ ಅಂತ ಇರುತ್ತೆ ಅವನ ಹೆಸರು ಹಾಳಾಗೋದ್ರಿಂದ ಮತ್ತು ನಮ್ಮ ಕಲೆ ಬಿಟ್ಟು ನಮ್ಗೆ ಬೇರೆ ಏನೂ ಗೊತ್ತಿಲ್ಲ ಈಗ ನೀವು ಕೆಲವಷ್ಟು ಹೂವಗಳನ್ನು ಎಬ್ಸೋದ್ರಿಂದ ಈಗ ನನಗೆ ಬರುವಂಥ ಆರ್ಡರ್ಗಳಿರ್ಬೋದು ಬೇರೆಯವರು ನನ್ನ ನಂಬಿ ನನಗೆ ಕೊಡುವಂಥ ಆರ್ಡರ್ಗಳು ನಿಂತು ಹೋಗ್ಬೋದು ಅವತ್ತು ನಾವು ಬದುಕು ಕಲೆಯಿಂದನೇ ಬದುಕಬೇಕು ಹಾಗಾಗಿ ನಾನು ಇವತ್ತು ನಿಮ್ಗೆ ಸತ್ಯ ಹೇಳ್ತಾ ಇದ್ದೆ ಕೇಳಿ ನಾನು ಯಾಕೆ ನಾನು ಡಿ ಸಿ ಅವ್ರ ಹತ್ರ ಪರ್ಮಿಷನ್ ತೊಗೊಂಡಿದ್ದೀನಿ ನಾನು ಯಾಕಂತ ಡಿ ಸಿ ಅವ್ರದ್ದು ಯಾಕೆ ಪರ್ಮಿಷನ್ ತೊಗೊಂಡಿದ್ದೆ ಅಂತಲೂ ಹೇಳ್ತೀನಿ ನಮಗೆ ಈ ಭಾಗ ಮತ್ತು ಈ ಭಾಗ 33 ಅಡಿ ಭಾಗ ಇಟ್ಟಾಗ ಯಾವುದೇ ಕಾರಣಕ್ಕೂ ಬ್ಯಾಲೆನ್ಸ್ ಬರ್ತಾ ಇರಲಿಲ್ಲ ಅದೊಂದು ರೀಸನಿಂದ ನಾನು ಮೊದಲು ಇನಾಗ್ರೇಷನ್ ಮೊದಲು ಹೇಳಿದ್ದೀನಿ ನನಗೆ ಇನ್ನೂ ಈ ಸ್ಟ್ಯಾಚ್ಯು ನಿಲ್ಲಿಸಾದ್ಮೇಲೆ ನನಗೊಂದು 2-3 ತಿಂಗಳು ಟೈಮ್ ಬೇಕಾಗುತ್ತೆ ಮತ್ತು ಫಿನಿಷಿಂಗ್ ವರ್ಕ್ ಇದೆ ಅದನ್ನು ಫಿನಿಷಿಂಗ್ ಮಾಡಬೇಕು ಯಾಕಂದರೆ ನನಗೆ ಯಾರ್ದು ತಪ್ಪಿಲ್ಲ ಯಾಕೆಂದ್ರೆ ನಾನು ಟೈಮ್ ತೊಗೊಂಡು ಅದಕ್ಕೆ ಕಲೆ ಮಾಡ್ತಾ ಟೈಮ್ ತೊಗೊಳ್ತಾ ಹೋಗುತ್ತೆ ನಾವು ಹೇಳಿದ ಟೈಮ್ ನಿಮ್ಮ ಕಲೆ ಕರೆದನ್ನು ರಚಿಸಲಿಕ್ಕೆ ಆಗಲ್ಲ ಯಾಕೆ ನಾವು ಮಾಡ್ತಾ ಇರಬೇಕು ಇನ್ನೊಂದು ಸ್ವಲ್ಪ ಚೆನ್ನಾಗಿ ಮಾಡಬೇಕು ಹೀಗೆ ನಾವು ಟೈಮ್ ತೊಗೊಳ್ತಾ ಹೋಗ್ತೀವಿ ಹಾಗಿರ್ಬೇಕಾದ್ರೆ ನಮ್ಮ ಟೈಮು ಆ ಟೈಮ್ ಕೊಡೋಕ್ಕಾಗ್ತಾ ಇರಲಿಲ್ಲ ಇತ್ತು ಇನಾಗ್ರೇಷನ್ ಫಿಕ್ಸ್ ಆಗಿತ್ತು ಅದನ್ನು ನಾವು ರಿಕ್ವೆಸ್ಟ್ ಮಾಡಿ ಕೇಳಿದ್ದೀನಿ ಇನಾಗ್ರೇಷನ್ ಆದಮೇಲೆ ನಂಗೆ ಒಂದು 2-3 ತಿಂಗಳು ಟೈಮ್ ಬೇಕು ಅಂತ ಅದೇ ಟೈಮ್ ನಾನು ಆ ಟೈಮ್ ನನ್ನ ಮಳೆ ಸ್ಟಾರ್ಟ್ ಆಯಿತು ಹಾಗೆ ನನಗೆ ಮಾಡಲಿಕ್ಕೆ ಆಗಿಲ್ಲ ಆಮೇಲೆ ನಾನು ಡಿ ಸಿ ಅವರ ಪರ್ಮಿಷನ್ ತೊಗೊಂಡು ನಾನು ಎಲ್ಲ ವರ್ಕ್ಗಳನ್ನು ತೆಗೆದು ಪೂರ್ತಿ ತೆಗೆದು ನಾನು ರಿಪೀಟಾಗಿ ಮಾಡ್ತಾ ಇದ್ದೀನಿ ನನ್ನ ಡಬಲ್ ಕೆಲಸನೇ ಈಗ ನಾನು 2 ಕೋಟಿಗೆ ನಾನು ಪ್ರಾಜೆಕ್ಟ್ ತೊಗೊಂಡ್ರೆ ನಾನು ಮತ್ತೆ ಎಕ್ಸ್ಟ್ರಾ ಏನು ತೊಗೊಳ್ಳಲ್ಲ ಅದೇ 2 ಕೋಟಿ ನಾನು ಮುಗಿಸ್ಬೇಕು ಹಾಗೆ ನಾನು ಇದನ್ನೆಲ್ಲ ಪೂರ್ತಿ ಮೆಲ್ಟ್ ಮಾಡೇ ಮತ್ತು ನಾನು ರಿಪೀಟ್ ಮಾಡಬೇಕು ಈಗ ನಾನು ಹೇಳ್ತಾ ಇದ್ದೀನಿ ನಾನು ಈ ಪೂರ್ತಿ ಭಾಗ ತೆಗೆದಿದ್ದೀನಿ ಈಗ ನಾವು ತೆಗಿತಾ ಇರಬೇಕಾದ್ರೆ ನಾವು ಇಲ್ಲಿ ತನಕ ತೆಗಿಬೇಕಾದಾಗ ಡಿಸೋದು ಬೇಡ ನಿಲ್ಲಿಸಿ ಅಂತ ಹೇಳೋದು ಹಾಗೆ ಸ್ಟಾಪ್ ಮಾಡಿದ್ವಿ ನಾವು ಇದಿಷ್ಟು ಭಾಗ ನಾವು ಕ್ರೇನಿಂದಲೇ ನಿಲ್ಲಿಸಿದ್ವಿ ಕ್ರೇನಿಂದ ನಿಲ್ಲಿಸಕ್ಕೆ ಅಲ್ಲೇ ಅದೇ ಸ್ಪಾಟಲ್ಲಿ ಕ್ರೇನ್ ನಿಲ್ಲಿಸಿ ನಾವು ವೆಲ್ಡಿಂಗ್ ಮಾಡಿದ್ವಿ ನಾವು ಫೈಬರ್ ಆದರೆ ನಮ್ಗೆ ಅದನ್ನು ವೆಲ್ಡಿಂಗ್ ಮಾಡುವಂಥ ನೆಸೆಸಿಟಿ ಏನಿದೆ ನನಗೆ ಫೈಬರ್ ಅಂತ ಹೇಳಿ ನನಗೆ ನಂಬಿಸಿ ನನಗೇನು ಸಿಗಬೇಕು ಹಾಗಾಗಿ ಹೇಳ್ತಾ ಇದ್ದೀನಿ ಈ ಭಾಗ ಒಂದು ನಾನು ಈಗ ನಿಮ್ಗೆ ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದೀನಿ ಈ ಒಂದು ಭಾಗ ಅವರು ಒಂದು ಪೀಸ್ ಇಟ್ಕೊಂಡು ನಮ್ಗೆ ತೋರಿಸ್ತಾ ಇದ್ದಾರೆ ಇದು ಫೈಬರ್ ಫೈಬರ್ ಅಂತ ನಾನು ಅದು ಏನಕ್ಕೆ ಹಾಕಿದ್ದೀನಿ ಅಂತಲೂ ಹೇಳ್ತೀನಿ ಈಗ ನಾವು ಈ ಥರ ಒಂದೇ ಪೀಸನ್ನು ನಾವು ಕ್ಯಾಸ್ಟಿಂಗ್ ಮಾಡೋಕ್ಕಾಗಲ್ಲ ನಾವು ಈ ಥರ ಕಟ್ ಪೀಸ್ಗಳು ಬಂದಿರುತ್ತೆ ಇದನ್ನು ನಾವು ಪೂರ್ತಿ ವೆಲ್ಡ್ ಮಾಡಬೇಕಾಗುತ್ತೆ ಪೂರ್ತಿ ವೆಲ್ಡ್ ಮಾಡಿ ಇದೆಲ್ಲ ಪೂರ್ತಿ ಕೌಂಟರ್ ಕೊಟ್ಟು ವೆಲ್ಡ್ ಮಾಡಬೇಕಾಗುತ್ತೆ ನಮ್ಮ ಟೈಮ್ ಶಾರ್ಟ್ ಇರುವುದು ನಾವು ಏನು ಮಾಡಿರ್ತೀವಿ ಕೆಲವಷ್ಟು 4 ಭಾಗದಲ್ಲಿ ಏನು ಮಾಡ್ತೀವಿ ಅಂದರೆ ವೆಲ್ಡಿಂಗ್ ಮಾಡಿರ್ತೀವಿ ವೆಲ್ಡಿಂಗ್ ಮಾಡಾದ್ಮೇಲೆ ನಮಗೆ ಮತ್ತೆ ಪೇಂಟ್ ಮಾಡಬೇಕಾಗುತ್ತೆ ಕೌಂಟರ್ ಕೊಟ್ಟು ವೆಲ್ಡಿಂಗ್ ಮಾಡಿರ್ತೀವಿ ಆಮೇಲೆ ಅದನ್ನು ನಾವು ಲೇಪನ ಪೇಸ್ಟ್ ಮಾಡಬೇಕು ಯಾಕಂದರೆ ಒಂದೇ ಥರ ಕಾಣಬೇಕು ಕಲರ್ ಅನ್ನೋ ಉದ್ದೇಶಕ್ಕೆ ನಾವು ರೆಜಿನ್ ಪೇಸ್ಟನ್ನು ಹಾಕ್ತೀವಿ ಈಗ ಅವ್ರು ಏನು ತೋರಿಸ್ತಾ ಇದ್ರಲ್ಲ ಅದನ್ನು ನಾನು ಪೇಸ್ಟ್ ಹಾಕ್ತೀನಿ ಈ ದೀಪ ಹಚ್ಚಿದ್ದು ಈ ಥರ ಪೇಸ್ಟ್ ಹಾಕಿ ಮ್ಯಾಟ್ ಹಾಕಿದ್ದೀವಿ ಇದೇ ಭಾಗದ ಪೀಸ್ ಯಾಕೆ ಒಳಗಡೆ ಮೆಟಲ್ ಇದೇ ಇದೆ
ಯಾವುದೇ ಕಾರಣಕ್ಕೂ ನಾವು ಬ್ರಾಂಜ್ ಅನ್ನು ನಾವು ಇದು ಮಾಡಿ ಮಾಡಿಲ್ಲ. ಯಾಕಂದ್ರೆ ನಮ್ಗೆ ಆವತ್ತನ್ನು ಇದಕ್ಕೆ ನಮ್ಗೆ ಪೇಂಟ್ ಮಾಡಬೇಕು ಅಂದ್ರೆ ನಮ್ಗೆ ಒಂದೇ ಥರ ನಾವು ಮಾಡ್ಕೋಬೇಕಾಗುತ್ತೆ. ಹಾ ಇದೇ ಥರ ನಾವು ಪೇಸ್ಟ್ ಅನ್ನು ಹಾಕಿದ್ದೀವಿ. ಈಗ ಯಾ ಈಗ ನಮ್ಗೆ ತೋರಿಸ್ತಾ ಇದ್ರಲ್ಲ ಫೈಬರ್ ಫೈಬರ್ ಅಂತ, ಅದು ಫೈಬರ್ ಅಲ್ಲ. ಈ ಥರ ನಾವು ಪೇಸ್ಟ್ ಹಾಕಿ ಪೇಸ್ಟ್ ಮಾಡಿರುವಂಥ ಪೀಸ್ಗಳು, ಯಾಕೆ ನಾವು ಕಟಿಂಗ್ ಮಾಡಿ ಎಲ್ಲರೂ ವಾಪಸ್ ತರಬೇಕಾದಾಗ ಆ ಪೀಸ್ಗಳು ಉಳ್ತಾರೆ ಅಷ್ಟೇ, ಮತ್ತೆ ಉಳಿದಿದ್ರು ಮತ್ತೆ ಬೇರೆ ಏನಿಲ್ಲ. ನಾವು ಆ ಪೀಸ್ಗಳನ್ನು ತಂದು ಮತ್ತೆ ಪೂರ್ತಿ ಮೆಲ್ಟ್ ಮಾಡಿ ನಾವು ಕ್ಯಾಸ್ಟಿಂಗ್ ಮಾಡ್ತಾ ಇದ್ದೀವಿ. ಇನ್ನೊಂದು 15 ಟನ್ನುಕ್ಕಿಂತ ಏನಾದರೂ ಕಡಿಮೆ ಇದ್ದರೆ ಪರಶುರಾಮ ಸ್ಟ್ಯಾಚು, ನಾನು ಇವತ್ತಿನ ದಿನದಿಂದ ನಾನು ಆರ್ಟ್ ವರ್ಕ್ ಮಾಡೋದನ್ನು ಬಿಟ್ಬಿಡ್ತೀನಿ. ಯಾಕೆ ನನ್ನ ಕಲೆಗೆ ನಾನು ಗೌರವ ಕೊಟ್ಟಿಲ್ಲ ಅಂತಂದ್ರೆ ನಾನು ಬಿಟ್ಟೇ ಬಿಡ್ತೀನಿ ಕಲಾಕೃತಿಗಳನ್ನು. ದಯಮಾಡಿ ಹೇಳ್ತೀನಿ, ಕರ್ನಾಟಕದಲ್ಲಿರುವಂಥ ಎಲ್ಲ ಒಂದು ಕಲಾಭಿಮಾನಿಗಳಿರ್ಬೋದು, ನಾವು ಯಾವುದೋ ಒಂದು ಪಕ್ಷಕ್ಕೆ ಸೀಮಿತವಾಗಿ ಇಲ್ಲ. ನಾನು ಬರೀ ಒಬ್ಬ ಕಲಾವಿದನಾಗಿ ಸತ್ಯ ಹೇಳ್ತಾ ಇದ್ದೀನಿ, ಈ ಸತ್ಯ ಬಿಟ್ಟು ಮತ್ತು ಬೇರೇನೂ ಇಲ್ಲ. ಪೂರ್ತಿ 33 ಅಡಿನೂ ಕಂಚಿನ ಪ್ರತಿಮೆನೇ ಆಗಿರುತ್ತದೆ ಅಂದು ನಂಬಿ. ಯಾಕೆಂದರೆ ಈಗ ಏನಿದೆಯಲ್ಲ ನಾನು ತೋರಿಸಿದ್ದೀನಲ್ಲ, ಇದನ್ನು ವಾಪಸ್ ತೆಗಿಬೋದು ನಾವು. ಇದು ಡ್ರೈ ಆದ್ರೂ ನಾವು ಇದನ್ನು ಕಟ್ ಮಾಡಿ ತೆಗಿಬೋದು. ನಾನು ಮತ್ತೆ ಟೈಮ್ ಕೇಳಿರೋ ಉದ್ದೇಶ ಇಂಥವನ್ನೆಲ್ಲ ತೆಗೆದು ಮತ್ತು ಕಲರ್ ಮಾಡಿ ರೀ ಮತ್ತು ವರ್ಕ್ ಮಾಡಬೇಕು ಅನ್ನೋದೇ ಟೈಮ್ ಕೇಳಿರೋದು. ಮತ್ತು ಯಾಕೆ ನಾನು ಪೂರ್ತಿ ಸ್ಟ್ಯಾಚುನ ತೆಗಿಲಿಕ್ಕೆ ಯಾಕೆ ಕಾರಣ ಅಂತ ಹೇಳಿದ್ರೆ, ನಮಗೆ ಅಲೈನ್ಮೆಂಟ್ ಕರೆಕ್ಟ್ ಆಗ್ತಾ ಇರಲ್ಲ ಇತ್ತು. ಅದು ಒಂದೇ ಒಂದು ಕಾರಣಕ್ಕೆ ಪೂರ್ತಿ ಅಲೈನ್ಮೆಂಟ್ ತೆಗೆದು ಐ ಬೀಮ್ ಅನ್ನು ಇದು ಮಾಡಿ, ಐ ಬೀಮ್ ಯಾಕೆಂದ್ರೆ 1.5 ಅಡಿ ಬೆಂಡಾಗಿದೆ, ಐ ಬೀಮ್ ಅನ್ನು ತೆಗೆದು ಮೂರ್ತಿ ಸ್ಟ್ಯಾಚುಗಳನ್ನು ಮುಂದಿನ ದಿನಗಳಲ್ಲಿ ನನಗೆ ಟೈಮ್ ಕೊಡಿ. ನನಗೆ ನಮ್ಮ ನಾವು ಕಲಾವಿದ ನಾವು ದುಡ್ಡಂತೂ ನಮ್ಮ ಹತ್ರ ಇರಲ್ಲ, ನನಗೆ ನೀವು ಅಮೌಂಟನ್ನು ಸಾಕಷ್ಟು ನನಗೆ ಆ ಬಿಡುಗಡೆಯೂ ಮಾಡಿಲ್ಲ. ಇಷ್ಟೇ ದುಡ್ಡನ್ನು ಬಿಡುಗಡೆ ಮಾಡಿದರೆ ಮಾತ್ರ ಆಗಲ್ಲ. ದಯಮಾಡಿ ನಮ್ಮ ಬಿಲ್ಲನ್ನು ಪಾಸ್ ಮಾಡಿ. ನಾನು ಇನ್ನೊಂದು 5-6 ತಿಂಗಳು ನಾನು ಅಲ್ಲಿ ಪರಶುರಾಮನ ಅದ್ಭುತವಾದ ಒಂದು ಕಲಾಕೃತಿಗಳನ್ನು ಕಾರ್ಕಳದ ಸೃಷ್ಟಿ ಮಾಡಿ ಇಟ್ಟಿರ್ತೀನಿ. ಯಾಕೆಂದ್ರೆ ನಾನು ಉಳ್ಕೊಳ್ಳಲ್ಲ, ನಾನು ಮಾಡಿರುವಂಥ ಕಲಾಕೃತಿ ಉಳ್ಕೊಳ್ಬೇಕು ಅನ್ನೋದೇ ನನ್ನ ಉದ್ದೇಶ. ನಾನು ಆ ಕಡೆ ಆ ಭಾಗದ ಒಬ್ಬ ಕಲಾವಿದನಾಗಿದ್ದು ಮತ್ತು ಆ ಭಾಗದ ಒಬ್ಬ ನಮ್ಮದು ಉತ್ತರ ಕನ್ನಡನೇ, ಆ ಭಾಗದ ಒಬ್ಬ ನನ್ನ ಒಬ್ಬ ಸಾಮಾನ್ಯ ಜನನಾಗಿ ಜನನಾಗಿ ನನಗೆ ಒಂದು ಒಳ್ಳೆ ಕಲಾಕೃತಿ ಅಲ್ಲಿ ಇರಬೇಕು, ಮುಂದಿನ ತಿಂಗಳಿಗೆ ಇರಬೇಕು. ದಯಮಾಡಿ ಹೇಳ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ಈ ರೀತಿ ವಾದ ವಿವಾದಗಳನ್ನು ಸೃಷ್ಟಿ ಮಾಡಬೇಡಿ. ಒಬ್ಬ ಕಲಾವಿದನಿಗೂ ತೊಂದರೆ ಕೊಡಬೇಡಿ, ಕಲಾಕೃತಿಗಳನ್ನು ಅಗೌರವ ತೋರಿಸ್ಬೇಡಿ. ಧನ್ಯವಾದಗಳು ಸ್ನೇಹಿತರೆ.